हेलो हाय फ्रेंड्स, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ YouTube ಚಾನೆಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನು ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ಥಂಬ್ನೇಲ್ ಹಾಗೂ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಲ್ಲಿ ನಾರ್ಮಲ್ ಆಗಿ ಈ ರೀತಿಯಾಗಿ ಬ್ಯಾಕ್ ಸೈಡ್ ಅಲ್ಲಿ ಫಿಂಗರ್ ಪ್ರಿಂಟ್ ಇದ್ರೂ ಸಹ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ನ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸಹ ಸೆಟ್ ಮಾಡ್ಕೊಳ್ಬಹುದು. ಸೊ ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಆದ್ರೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಟಾಪಿಕ್ ನ ಮೇಲೆ ಈಗಾಗಲೇ ಆದ್ರೆ ವಿಡಿಯೋ ಆದ್ರೆ ಮಾಡಿದ್ದೆ. ಸೊ ಆ ಒಂದು ವಿಡಿಯೋದಲ್ಲಿ ತುಂಬಾ ಜನ ಆದ್ರೆ ಕಾಮೆಂಟ್ ಮಾಡ್ತಿದ್ರು, ಸೊ ನಮ್ಮ ಒಂದು ಮೊಬೈಲ್ ನಲ್ಲಿ ಸರಿಯಾಗಿ ವರ್ಕ್ ಆಗ್ತಿಲ್ಲ, ಸೊ ಬೇರೆ ಯಾವ್ದಾದ್ರು ಟ್ರಿಕ್ ಇದ್ರೆ ತಿಳಿಸ್ಕೊಡಿ ಅಂತ ಹೇಳಿ ಸೊ ಆ ಒಂದು ರೀಸನ್ ಗಾಗಿ ಈ ಒಂದು ವಿಡಿಯೋ ಆದ್ರೆ ಮಾಡ್ತಿರುವಂತದ್ದು. ಸೊ ನಿಮ್ಮ ಹತ್ರ ಯಾವುದೇ ಮೊಬೈಲ್ ಇದ್ರೂ ಸಹ ಹೇಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ನ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸಹ ಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಮಾಹಿತಿ ಆದ್ರೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಟನಕ ನೋಡಿ. ಸೊ ಒಂದು ಟ್ರಿಕ್ ಏನು ಅಂತ ತಿಳ್ಕೊಳ್ಳಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಸಹ ಇತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಈ ರೀತಿಯಾಗಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ನ ಸೆಟ್ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಚಿಕ್ಕ ಅಪ್ಲಿಕೇಶನ್ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವೇನಾದ್ರೂ ರೆಡ್ಮಿ ಅಥವಾ ರಿಯಲ್ಮಿ ಪೋಕೋ ರೀತಿಯಾದಂತಹ ಮೊಬೈಲ್ಸ್ ಅನ್ನು ಯೂಸ್ ಮಾಡ್ತಿದ್ರ ಅಂತ ಹೇಳಿದ್ರೆ, ಸೊ ಡಿಫಾಲ್ಟ್ ಆಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಈ ಒಂದು ಆಪ್ ಆದ್ರೆ ಇರುತ್ತೆ. ಇನ್ ಕೇಸ್ ಬೇರೆ ಯಾವ್ದಾದ್ರು ಮೊಬೈಲ್ ಅನ್ನು ಯೂಸ್ ಮಾಡ್ತಿದ್ರ ಅಂತ ಹೇಳಿದ್ರೆ, ಈಗ ಏನ್ ವಿಡಿಯೋ ನೋಡ್ತಿದ್ರೋ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಈ ಒಂದು ಜಾಗದಲ್ಲಿ ಫಸ್ಟ್ ಅಲ್ಲೇ ಸೈಬರ್ ಕನ್ನಡ ಅಂತ ಹೇಳಿ ಬರ್ತಿದ್ಯಲ್ವಾ, ಇದನ್ನ ಓಪನ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ ಈ ರೀತಿಯಾಗಿ ಫಸ್ಟ್ ಅಲ್ಲೇ ಒಂದು ಪೋಸ್ಟ್ ಆದ್ರೆ ನಿಮಗೆ ಕಾಣುತ್ತೆ. ಇನ್ ಕೇಸ್ ಈ ಒಂದು ಪೋಸ್ಟ್ ನಿಮಗೆ ಫಸ್ಟ್ ಅಲ್ಲಿ ಕಾಣಿಸಲ್ಲ ಅಂತ ಹೇಳಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡಿ, ಅಲ್ಲಿ ಸಹ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ, 100% ಒಂದು ಪೋಸ್ಟ್ ನಿಮಗೆ ಕಾಣಿಸುತ್ತೆ, ನಂತರ ಓಪನ್ ಮಾಡ್ಕೊಳ್ಳಿ. ಗೈಸ್, ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಸದ್ಯನ ಕ್ಲಿಕ್ ಮಾಡಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ಸೊ ನಂತರ ನಿಮ್ಮ ಒಂದು ಮೊಬೈಲ್ ನಲ್ಲಿ ಥೀಮ್ಸ್ ಅಂತ ಹೇಳಿ ಬರುತ್ತೆ, ಸೊ ಅದನ್ನ ಓಪನ್ ಮಾಡಿ. ಸೊ ರೆಡ್ಮಿ ಅಥವಾ ರಿಯಲ್ಮಿ ಮೊಬೈಲ್ಸ್ ಅನ್ನು ಯೂಸ್ ಮಾಡ್ತಿದ್ರ ಅಂತ ಹೇಳಿದ್ರೆ ಡಿಫಾಲ್ಟ್ ಆಗಿ ಈ ಒಂದು ಆಪ್ ಆದ್ರೆ ಇರುತ್ತೆ, ಸೊ ಅದನ್ನ ಓಪನ್ ಮಾಡ್ಕೊಳ್ಳಿ ಗೈಸ್. ಸೊ ಒಂದು ಬಾರಿ ಓಪನ್ ಮಾಡಿ ನಂತರ ಈ ಒಂದು ಜಾಗದಲ್ಲಿ ಸರ್ಚ್ ಐಕಾನ್ ಇದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಲವ್ ಫೀಲ್ ಅಂತ ಹೇಳಿ ಸರ್ಚ್ ಮಾಡಿ. ಸೊ ಒಂದು ಬಾರಿ ಸರ್ಚ್ ಮಾಡಿ ಸೇವ್ ಒಂದು ಜಾಗದಲ್ಲಿ ಸೆಕೆಂಡ್ ಅಲ್ಲಿ ಗಮನಿಸಬಹುದು ಈ ರೀತಿಯಾಗಿ ನಿಮ್ಗೆ ಕಾಣುತ್ತೆ, ಸೊ ಅದನ್ನ ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿ, ಸೊ ಸ್ಟಾರ್ಟಿಂಗ್ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ರೀತಿಯಾಗಿ ಅಪ್ಲೈ ಅಂತ ಬರುತ್ತೆ, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಅಪ್ಲೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಂತರ ಈಗ ಬ್ಯಾಕ್ ಬನ್ನಿ. ಸೊ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಈ ಒಂದು ಥೀಮ್ ಆದ್ರೆ ಅಪ್ಲೈ ಆದ್ರೆ ಆಗಿರುತ್ತೆ. ಸೊ ಈಗ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ಸೊ ಒಂದು ಬಾರಿ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಈ ಒಂದು ಜಾಗದಲ್ಲಿ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಇದಿಲ್ವಾ, ಅದನ್ನ ಕ್ಲಿಕ್ ಮಾಡಿ. ಸೊ ನಂತರ ನಿಮ್ಮ ಒಂದು ಮೊಬೈಲ್ ನಲ್ಲಿ ಫೇಸ್ ಲಾಕ್ ಅನ್ನಾದ್ರೆ ಇಟ್ಕೊಳ್ಳಿ ಗೈಸ್. ಫೇಸ್ ಲಾಕ್ ಅನ್ನ ಎನೇಬಲ್ ಮಾಡಿ ನಂತರ ಬ್ಯಾಕ್ ಬನ್ನಿ. ಸೊ ಒಂದು ಬಾರಿ ಬ್ಯಾಕ್ ಬನ್ನಿ, ಈಗ ನಿಮ್ಮ ಒಂದು ಮೊಬೈಲ್ ಅನ್ನು ಆಫ್ ಮಾಡಿ. ಸೊ ಒಂದು ಬಾರಿ ಆಫ್ ಮಾಡಿ ಆನ್ ಮಾಡಿ ನಂತರ ಈ ರೀತಿಯಾಗಿ ಬರುತ್ತೆ. ಸೊ ನಿಮ್ಮ ಒಂದು ಫೇಸ್ ಅನ್ನ ಯಾವಾಗ ತೋರಿಸ್ತಾರೋ ನಿಮ್ಮ ಒಂದು ಫೇಸ್ ಆದ್ರೆ ಅನ್ಲಾಕ್ ಮಾಡುತ್ತೆ. ಸೊ ನಂತರ ಎಲ್ಲಿ ಕ್ಲಿಕ್ ಮಾಡಿದ್ರು ಸಹ ಓಪನ್ ಆಗೋದಿಲ್ಲ. ಸೊ ಒಂದು ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ ಸಾಕು, ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಆದ್ರೆ ಅನ್ಲಾಕ್ ಆಗುತ್ತೆ ಗೈಸ್. ಸೊ ಈ ರೀತಿಯಾಗಾದ್ರೆ ಈ ಒಂದು ಟ್ರಿಕ್ ಆದ್ರೆ ವರ್ಕ್ ಆಗ್ತಿರುವಂತದ್ದು. ಸೊ ನಿಮ್ಮ ಒಂದು ಫೇಸ್ ಅನ್ನ ತೋರಿಸಿದ್ರ ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ ಪಾಸ್ವರ್ಡ್ ಅನ್ನೋದು ಕೇಳುತ್ತೆ. ಸೊ ಯಾವಾಗ ನಿಮ್ಮ ಒಂದು ಫೇಸ್ ಅನ್ನ ತೋರಿಸ್ತೀರ, ಸಗನಾದ್ರೆ ನನ್ನ ಒಂದು ಫೇಸ್ ಅನ್ನ ತೋರಿಸಿದೀನಿ, ಸೊ ಟಿಕ್ ಮಾರ್ಕ್ ಆದ್ರೆ ಬಂತು, ನಂತರ ನಾನು ಯಾವಾಗ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತೀನೋ ಸೊ ಆಗ ಈ ರೀತಿಯಾಗಿ ಅನ್ಲಾಕ್ ಅನ್ನೋದು ಆಗುತ್ತೆ. ಸೊ ಖಂಡಿತ ಈ ಒಂದು ಟ್ರಿಕ್ ಅನ್ನ ಟ್ರೈ ಮಾಡಿ ನೋಡಿ. ಇನ್ ಕೇಸ್ ನಿಮ್ಗೆ ಈ ಒಂದು ಥೀಮ್ ಬೇಡ, ನಮಗೆ ಫಸ್ಟ್ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಬರಬೇಕು ಅಂದ್ರೆ, ಸೊ ಆಗ್ಲೇ ಇನ್ಸ್ಟಾಲ್ ಮಾಡ್ಕೊಂಡಿರಲ್ವಾ ಅಪ್ಲಿಕೇಶನ್, ಅದನ್ನೇ ಓಪನ್ ಮಾಡಿ. ಸೊ ನಂತರ ಈ ಒಂದು ಜಾಗದಲ್ಲಿ ಪ್ರೊಫೈಲ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಥೀಮ್ಸ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ ಗೈಸ್. ಸೊ ಫಸ್ಟ್ ಅಲ್ಲೇ ಒಂದು ಥೀಮ್ ಆದ್ರೆ ಇದೆಯಲ್ವಾ, ಸೊ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಈ ಒಂದು ಥೀಮ್ ನಿಮ್ಮ ಒಂದು ಮೊಬೈಲ್ ನ ಡಿಫಾಲ್ಟ್ ಥೀಮ್ ಆದ್ರೆ ಆಗಿರುತ್ತೆ. ಸೊ ನಂತರ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರ ಅಂತ ಹೇಳಿದ್ರೆ, ಸೊ ಈ ಒಂದು ಥೀಮ್ ಆದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಅಪ್ಲೈ ಆಗುತ್ತೆ, ಜೊತೆಗೆ ಫಸ್ಟ್ ಯಾವ ರೀತಿಯಾಗಿತ್ತು ಸೊ ಅದೇ ರೀತಿಯಾಗಾದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಖಂಡಿತ ಈ ಒಂದು ಟ್ರಿಕ್ ಅನ್ನ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡಿದ್ದೀನಿ ಅಂತ ತಿಳಿತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.